ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಆ ಮುಗ್ಧ ಮಕ್ಕಳಿಗೆ ವಿಷ ಹಾಕಿ ಮತ್ತೆ ನಾ ಏನೂ ತಪ್ಪೇ ಮಾಡಿಲ್ಲ ಅಂತ ಕಾವೇರಿಗೆ ಅವಾಜ್ ಇದ್ದಾಳೆ ಬೃಂದ ಬೃಂದಾಗೆ ಕೆಳಗಡೆ ಮಂಡಿ ಊರಿಗೆ ಕೂತ್ಕೊಂಡಾಗ ವಿವೇಕ್ ಬಂದು ನಿಧಾನವಾಗಿ ಎಬ್ಬಿಸ್ತಾನೆ ಯಾಕೆ ರೀತಿ ಮಾಡಿದೆ ಅಂತ ಹೇಳಿ ಕೆನ್ನೆಗೆ ಹೊಡಿತಾನೆ ಹೌದಾ ನೀನೇ ವಿಷ ಹಾಕಿದ ಹೌದಾ ಅಂತ ಹೇಳಿದಾಗ ಬೃಂದ ಅಲ್ಲಾಡಿಸ್ತಾಳೆ ಹೌದು ಅಂತ ಅವಾಗ ವಿವೇಕಗೂ ಆಶ್ಚರ್ಯ ಆಗಿ ತಲೆಗೆ ಒಂದು ಸಿಟ್ಟೆ ಏರ್ಬಿಡುತ್ತೆ ತಲೆಗೆ ಪಿತ್ತ ಏರ್ದಂಗೆ ಆಗ್ಬಿಡುತ್ತೆ ವಿವೇಕಿಗೆ ಕೊಡ್ತಾನೆ ನೋಡಿ ಒಂದು ಕೆನ್ನೆಗೆ ರಪಾರ ಅಂತ ಯಾಕೆ ಈ ರೀತಿ ಮಾಡಿದೆ ಯಾಕೆ ರೀತಿ ಮಾಡಿದೆ ನನ್ನ ಹೆಸರನ್ನೇ ಹಾಳು ಮಾಡಿಬಿಟ್ಟೆ ನೀನು ನಾನು ಎಲ್ಲರ ಎದುರುಗೂ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ವಿವೇಕವರು ಯಾಕೆ ಎಲ್ಲರೂ ನಿಮ್ಮ ಪಾಯಿಂಟ್ ಆಫ್ ಅಲ್ಲಿ ಯೋಚನೆ ಮಾಡ್ತೀರಾ ನಾನು ದ್ವೇಷ ದ್ವೇಷ ದ್ವೇಷಕ್ಕೋಸ್ಕರ ಮಾಡಿದ್ದು ಕಾವೇರಿ ಮೇಲೆ ದ್ವೇಷಕ್ಕೋಸ್ಕರ ಮಾಡಿರೋದು ನನಗೆ ಸಿಗಬೇಕಾಗಿರುವ ಅಗಸ್ತ್ಯ ಅವಳು ನನ್ನ ಮದುವೆ ಆಗಿದ್ದಾನೆ ನಾನು ಅಗಸ್ತ್ಯನ ಬೆಟ್ಟದಷ್ಟು ಪ್ರೀತಿಸ್ತೀನಿ ಬೆಟ್ಟದಷ್ಟು ಅಂತ ಮಾವನಿಗೆ ಹತ್ತಿರ ಬಂದು ಹೇಳ್ತಾ ಇರ್ತಾಳೆ ಬೃಂದ ಹೌದು ನಾನು ವಿಷ ಹಾಕಿದ್ದು ಹೌದು ಏನು ಮಾಡ್ತ್ಯಾ ಏನು ಮಾಡ್ತೇ ಕಾವೇರಿ ನೀನು ಏನು ಮಾಡ್ತೀಯ ನೀನು ನನಗೆ ಅಗಸ್ತ್ಯ ಬೇಕು ಅಗಸ್ತ್ಯ ಬಾ ನಾನು ನಿನ್ನೂ ಪ್ರೀತಿ ಮಾಡ್ತಾಯಿದ್ದೀನಿ ನಾನು ಬೇರೆ ಕಡೆ ಹೋಗೋಣ ಬಾ ಬಾ ಅಂತ ಕೈ ಹಿಡಿದು ಹೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದೆಯಾ ಬೃಂದ ನನಗೆ ಆಲ್ರೆಡಿ ಮದುವೆ ಆಗಿದೆ ನಾನು ಅಗತ್ಯ ಹ್ಞೂ ಅಂದರೆ ಅವನ ತಲೆ ಮೇಲೆ ಕಿರೀಟ ಕಿರೀಟದಂಗೆ ಇಟ್ಕೊಂಡು ಮೇರೆಸ್ತೀನಿ ಅಂತ ಬನಂದ ಕಾವೇರಿಗೆ ಹೇಳ್ತಾಳೆ ಕಾವೇರಿ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಬೃಂದ ಯು ಸ್ಟಾಪ್ ಇಟ್ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಏನೇನೋ ಹೇಳ್ತಾ ಇದ್ದೀರಾ ಮಾತಿನ ಮೇಲೆ ನಿಗಾನೇ ಇಲ್ಲ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಹೌದು ನಾನು ವಿಷ ಹಾಕಿದ್ದು ಹೌದು ಯಾಕಂದರೆ ನನಗೆ ಅಗಸ್ತ್ಯ ಬೇಕಾಗಿತ್ತು ಬೃಂದ ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ ಅಂತ ಶಶಿಯವರು ಹೇಳಿ ಕೈ ಹಿಡಿದು ಹೇಳ್ತಾರೆ ನೀನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಗೊತ್ತಾ ದ್ವೇಷ ಇದ್ದರೆ ಮನೆಯವ್ರ ಮೇಲೆ ತೀರ್ಸ್ಕೋಬೇಕಿತ್ತು ನೀನು ಆ ಮುಗ್ಧ ಮಕ್ಕಳು ಏನು ಮಾಡಿದ್ದಾರೆ ನಿನಗೆ ಆ ಸರ್ಕಾರಿ ಶಾಲೆ ಮಕ್ಕಳು ನಿನಗೇನು ಮಾಡಿದ್ದಾರೆ ಇಷ್ಟೊಂದು ಚೀಟರ್ ಅಂತ ನನಗೆ ಗೊತ್ತಿರಲಿಲ್ಲ ನಿನಗೆ ನೋವಾದಾಗ ಕಾವೇರಿ ಅವರು ಎಷ್ಟು ನೊಂದ್ಕೊಂಡಿದ್ದಾರೆ ನಿನಗೆ ಆ್ಯಕ್ಸಿಡೆಂಟ್ ಆದಾಗ ಅವರು ಎಷ್ಟು ನಿಮಗೆ ಸಹಾಯ ಮಾಡಿದ್ದಾರೆ ನಿಮ್ಮ ಕೆಲಸವನ್ನು ಚಾಕ್ರಿಯನ್ನು ಮಾಡಿದ್ದಾಳೆ ಕಾವೇರಿ ಅಂತ ಶಶಿಯವರು ಹೇಳ್ತಾರೆ ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಪ್ರಮೋದ ದೇವಿಯವರು ಕೂಡ ಹೇಳ್ತಾರೆ ಇದು ತಪ್ಪು ಕ್ಷಮಿಸೋ ತಪ್ಪಲ್ಲ ಇದು ಬಾಡದು ಈ ತಪ್ಪನ್ನ ಅಂತ ಶಶಿಯವರು ಹೇಳ್ತಾರೆ ವಿವೇಕು ಸುಮ್ಮನೆ ನಿಂತ್ಕೊಂಡಿರ್ತಾನೆ ಆಗ ಇವಳನ್ನ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸೋಣ ಈ ಮುಗ್ಧ ಕಾವೇರಿ ಎಷ್ಟು ಚಾಕ್ರಿ ಮಾಡಿದ್ದಾಳೆ ಇವಳಿಗೆ ಎಲ್ಲವನ್ನು ಮರ್ತೋದ್ಲ ಇವಳು ಮಾ ಮಕ್ಕಳಿಗೆ ವಿಷ ಹಾಕಿದ್ದಾಳೆ ಅಂತ ಹೇಳ್ತಾರೆ ಹೇಳಿದ ನಂತರ ವಿವೇಕರು ನಾನು ಯಾರು ಮುಂದಿನ ತಲೆ ಎತ್ತುಕೊಂಡು ಇರೋ ಹಾಗೇ ಇಲ್ಲ ಅಂತ ಹೇಳಿ ಮಂಡಿ ಊರಿಗೆ ಕೆಳಗಡೆನೆ ಬಿದ್ದು ಬಿಡ್ತಾರೆ ಬ್ರೋ ಬ್ರೋ ಇಲ್ಲೊಬ್ಬರು ನಿನಗೋಸ್ಕರ ಅಲ್ಲೊಬ್ರು ಏನು ಪ್ಲೀಸ್ ಬ್ರೋ ಬ್ರೋ ಅಳ್ಬೇಡು ನೀನು ಇದ್ದರಿದ್ರ ಕೈಯಿಂದ ಮುಟ್ಟಬೇಡ ವಿಷ ಹಾಕಿರೋ ಕೈ ಅದು ಮಕ್ಕಳಿಗೆ ವಿಷ ಹಾಕಿರೋ ಕೈ ಯಾಕಂದರೆ ದ್ವೇಷ ಮಾಡ್ತಾನೆ ವಿವೇಕ್ ಆದರೆ ಮಕ್ಕಳನ್ನು ಕೊಲ್ಲುವಷ್ಟು ಹೇಳಿ ಅಲ್ಲ ಅಂದರೆ ಅವ್ರು ಕ್ರೂರಿ ಅಲ್ಲ ಈ ಬೃಂದ ತನ್ನ ವೈಯಕ್ತಿಕ ಆಸೆಗೋಸ್ಕರ ಆ ಮಕ್ಕಳನ್ನು ಬಲಿ ಕೊಡೋಕ್ಕೆ ಇದ್ದಾಳೆ ಆಗ ವಿವೇಕ ಏನು ಮಾಡ್ತಾನೆ ತಂಗಿ ಪರವಾಗಿ ಬಂದು ಕ್ಷಮೆ ಕೇಳೋಕ್ಕೆ ಶುರು ಮಾಡ್ತಾನೆ ಮಾವ ಪ್ಲೀಸ್ ಮಾವ ದಯವಿಟ್ಟು ಕ್ಷಮಿಸಿ ಮಾವ ಅವಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅತ್ತೆ ಅತ್ತೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಅತ್ತೆ ಈ ರೀತಿ ಆಗದೆ ಇರೋ ರೀತಿ ನಾನು ನೋಡ್ಕೊಳ್ತೀನಿ ಅತ್ತೆ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಹಾಗೆ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಹೋಗಿ ವಿವೇಕ ಹೇಳ್ತಾನೆ ಅಗಸ್ತ್ಯ ಪ್ಲೀಸ್ ಅಗಸ್ತ್ಯ ಕ್ಷಮಸು ಕ್ಷಮಿಸು ಕಾವೇರಿ ಹತ್ರ ಹೋಗಿ ಕಾವೇರಿ ಅವರೇ ನೋಡಿ ದಯವಿಟ್ಟು ಕ್ಷಮಿಸಿ ನೋಡಿ ಇಲ್ಲಾಂದರೆ ನೀವು ಏನೇ ಡಿಸಿಷನ್ ತೆಗೆದುಕೊಳ್ಳಿ ನಾ ಅದಕ್ಕೆ ಒಪ್ಕೊಳ್ತೀನಿ ಅಂತ ವಿವೇಕ್ ಹೇಳ್ತಾನೆ ಇದು ಕ್ಷಮಿಸೋ ಮಾತೇ ಇಲ್ಲ ಇವಳು ಮಾಡಿರೋ ಕೆಲಸಕ್ಕೆ ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಿತ್ತು ಅಂತ ಹೇಳ್ತಾರೆ ಶಶಿಯವರು ಕಾವೇರಿಯವರು ನಿಧಾನವಾಗಿ ಬೃಂದ ಹತ್ರ ಬರ್ತಾರೆ ಬಂದು ನೋಡ್ದ ನೀನು ದ್ವೇಷ ದ್ವೇಷ ಕರ್ತಾ ಇದೆಯಾ ಅದೇ ಪ್ರೀತಿಯಿಂದ ಇದ್ದರೆ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿರ್ತಾರೆ ಇದೇ ದ್ವೇಷವನ್ನು ನಾನು ಕಾರ್ತಾ ಇದ್ದಿದ್ದರೆ ನೀನು ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಿದ್ದೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಎಷ್ಟೊತ್ತಾಗಿತ್ತು ನನಗೆ ಇಷ್ಟೊತ್ತಿಗೆ ನೀನು ಜೈಲಲ್ಲಿ ಕುಳಿತಾ ಇರ್ತಿದ್ದೆ ಅಂತ ಕಾವೇರಿಯವರು ಹೇಳ್ತಾರೆ ಅಷ್ಟೆಲ್ಲ ಹೇಳಿದ ನಂತರ ನಾನು ಇನ್ನು ಮುಂದೆ ಈ ಮನೆಯಲ್ಲಿ ಇರುವಾಗ ನೀನು ನನ್ನ ಮುಖ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳ್ತಾರೆ ಯು ಅಂತ ಮತ್ತೆ ಬೃಂದ ಮ ವಿರುದ್ಧ ಮಾತಾಡಕ್ಕೆ ಹೋಗ್ತಾ ಇರ್ತಾಳೆ ವಿವೇಕರು ಬಂದು ಸುಮ್ಮನಿರು ಸುಮ್ಮನಿರು ಸುಮ್ಮನೆ ಇದ್ದರೆ ಆಯಿತು ಈಗ ಅಂತ ಹೇಳಿ ವಿವೇಕರು ಬಂದು ತಂಗಿಗೆ ಹೇಳ್ತಾರೆ ಆಯಿತು ನೀವು ಹೇಳಿದ ರೀತಿಯಲ್ಲೇ ಇವಳು ಇನ್ನು ಮುಂದೆ ನಿಮ್ಗೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿ ಅವರು ಅವ್ರ ತಂಗಿ ಕೈಯನ್ನು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಇಲ್ಲ ನಾ ಎಲ್ಲೂ ಹೋಗಲ್ಲ ನಾ ಇಲ್ಲೇ ಇರ್ತೀನಿ ಅಂತ ಬೃಂದ ಹೇಳ್ತಾಳೆ ಹೇಯ್ ಸುಮ್ಮನೆ ಬಾರೆ ಅಂತ ಹೇಳಿ ವಿವೇಕ್ ಅವರು ತನ್ನ ತಂಗಿಯನ್ನು ಕೈ ಹಿಡ್ಕೊಂಡು ಹೋಗ್ತಾರೆ ಅನಿಕಾನ ತಡೆಯೋದಕ್ಕೆ ಅಂಬಿಕಾ ಅವರು ಕೈ ಹಿಡ್ಕೋತಾರೆ ಅನಿಕಾ ಅವರು ಕೂಡ ಹೋಗ್ತಾರೆ ಅವ್ರ ಹಿಂದನೆ ಅಮ್ಮ ಅಮ್ಮ ಏನಮ್ಮ ಈ ರೀತಿ ಆಗೋಯ್ತು ನಾವು ಯೋಚನೆ ಮಾಡಿರಲಿಲ್ಲಮ್ಮ ಆ ಕಾವೇರಿ ಅಗಸ್ತ್ಯನ ಜೊತೆ ಈ ರೀತಿ ಹೋಗ್ತಾ ಇದ್ಲಲ್ಲ ಅವಾಗಲೂ ನಮಗೆ ಹೊಳಿಬೇಕಿತ್ತು ಆ ತಾಯಿ ಮಹಾತಾಯಿ ದೇವತೆ ಮನೆಗೆ ಬಂದು ಎಲ್ಲವನ್ನು ಬಿಡಿಸಿ ಹೇಳಿದಾಗಲಾದರೂ ನಮಗೆ ಅರ್ಥ ಆಗಬೇಕಿತ್ತು ಅಂತ ಹೇಳ್ತಾರೆ ಹೌದು ಕಣು ನಮಗೆ ಆ ತಾಯಿ ದೇವಿ ರೂಪದಲ್ಲೇ ಬಂದು ಕಾವೇರಿಯ ದೇವರ ರೂಪದಲ್ಲೇ ಬಂದು ನಮ್ಮನ್ನೆಲ್ಲ ರಕ್ಷಿಸಿದ ಹಾಗೆ ಆಯಿತು ಅಂತ ಪ್ರಮೋದ ದೇವಿ ಅವರು ಕೂಡ ಹೇಳ್ತಾರೆ ನೀವು ಸ್ವಲ್ಪ ಸುಮ್ಮನಿರಿ ಯಾವಾಗಲೂ ಕಾವೇರಿ 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 ಅಂತ ಜಪ ಮಾಡ್ತಾ ಇರ್ತೀರಾ ಅಂತ ಅಂಬಿಕಾ ಅವರು ಹೇಳ್ತಾ ಇರ್ತಾರೆ ವಿವೇಕರು ತನ್ನ ತಂಗಿಯನ್ನು ಕರ್ಕೊಂಡು ಬರ್ತಾರೆ ಅವ್ರ ಹಿಂದೆ ಅನಿಕಾನು ಬಂದಿರ್ತಾರೆ ಯಾಕೆ ಈ ರೀತಿ ಹೋದೆ ಈ ರೀತಿ ಮಾಡೋದು ಎಷ್ಟು ತಪ್ಪು ದೊಡ್ಡ ತಪ್ಪು ಗೊತ್ತಾ ನಿನಗೆ ಅಂತ ವಿವೇಕರು ಹೇಳ್ತಾರೆ ಬರೀ ನಿನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ತೀಯಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡುವಂಥ ಬೃಂದ ಹೇಳ್ತಾರೆ ನೋಡು ಇದೇ ಲಾಸ್ಟು ಅಂತ ಹೇಳಿ ಮತ್ತೆ ಹೊಡೆಯೋಕೆ ಕೈ ಎತ್ತಾರೆ ವಿವೇಕ್ ಅಂತ ಹೇಳಿ ವಿವೇಕನ್ನು ತಡೆದು ಬೃಂದನ ಹಿಂದೆ ಹೇಳ್ಕೊಳ್ತಾರೆ ಅನಿಕ ಅವರು ಹಿಂದೆ ಹೇಳ್ಕೊಂಡು ಅನಿಕ ಅವರು ಮುಂದೆ ಹೋಗ್ತಾರೆ ನೋಡು ಬೃಂದ ಮಾಡಿ ತಪ್ಪೆ ಆದರೆ ಅವಳು ಕಾವೇರಿ ಪರವಾಗಿ ಇಲ್ವಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ